ಯಾವುದೇ ಕ್ಷಣದಲ್ಲಿ ಮಕ್ಕಳ ಪಾಲಿಗೆ ಅಪಾಯವಾಗಬಹುದು. ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಸ್ಥಳವೇ ಇಲ್ಲ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕ ಕೋಣೆಯಲ್ಲಿ ಸುಮಾರು 40ಕ್ಕೂ ಅಧಿಕ ಜನ ಮಕ್ಕಳು ಕಲಿಯಬೇಕು, ಇಲ್ಲಿಯೇ ಮಕ್ಕಳ ಚಟುವಟಿಕೆಗಳು ನಡೆಯುತ್ತವೆ ಹಾಗೂ ಬಾಣಂತಿಯರಿಗೆ ಆಹಾರ ಪಡಿತರ ವಿತರಿಸಲಾಗ್ತಿದೆ. ಆದರೆ ಕಟ್ಟಡ ಸೋರುತ್ತಿರುವುದರಿಂದ ಆಹಾರ ಪದಾರ್ಥಗಳೆಲ್ಲವೂ ಕೆಟ್ಟು ಹೋಗ್ತಿದ್ದು ಹುಳುಗಳಾಗ್ತಿವೆ. ಇಲ್ಲಿ ಹೆಗ್ಗಣಗಳು ಆಹಾರ ಪದಾರ್ಥಗಳ ಮೇಲೆ ದಾಳಿ ಮಾಡ್ತಿವೆ. ಮಕ್ಕಳು ಗರ್ಭಿಣಿ ಬಾಣಂತಿಯರ ದೃಷ್ಟಿಯಿಂದ ಹಳೆ ಕಟ್ಟಡವನ್ನು ನೆಲಸಮಗೊಳಿಸಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕಟ್ಟಡವನ್ನು ಸ್ಥಳಾಂತರಿಸಬೇಕು. ತಾಲೂಕಾಡಳಿತ ಶಾಸಕರು ಲಭ್ಯ ಅನುದಾನ ಬಳಸಿಕೊಂಡು ಹೊಸ ಕಟ್ಟಡ ನಿರ್ಮಿಸಿಕೊಡಬೇಕು ಎನ್ನುವುದು ಸ್ಥಳೀಯರ ಬೇಡಿಕೆಯಾಗಿದೆ. ವರದಿ ಕಲ್ಲಪ್ಪ, ಕನ್ನಡ ಅಥಣಿ. ನಮಸ್ಕಾರ. ಈಗ ನೀವು ನೋಡ್ತಾ ಇರುವಂತಹ ಕಟ್ಟಡ ಅಂಗನವಾಡಿ ಕೇಂದ್ರ, ಐಬಿರ್ ರಸ್ತೆಗೆ ಹೊಂದಿಕೊಂಡಿರುವಂತಹ ಡಿವೈಎಸ್ಪಿ ಆಫೀಸ್ ನಡೆಯಿರುವಂತಹ ಇದು ಅಂಗನವಾಡಿ ಕೇಂದ್ರ. ಸುಮಾರು 50 ಜನ ಮಕ್ಕಳು ಇಲ್ಲಿ ಕಲಿಯುವಂತಹದ್ದು ಇದ್ದು ಅಂಗನವಾಡಿ ಕೇಂದ್ರ ನೀವು ನೋಡ್ತಿರುವ ಅಡಿಗೆ ಕೋಣೆ ಇದೆ. ಅಡಿಗೆ ಕೋಣೆ ಯಾವ ರೀತಿ ಐತಪ್ಪ ಅಂತಂದ್ರೆ ಈಗೋ ಹಾಗೂ ಬೀಳುವಂಥ ಪರಿಸ್ಥಿತಿ ಒಳಗೈತಿ. ಈಗ ಸದ್ಯ 50 ಜನ ಕೂತು ಕಲಿಯುವಂಥದ್ದು ಸಮುದಾಯ ಭವನ ಒಳಗೆ ಕುಳಿಸಿ ಮೇಡಮ್ಗಳು ಅವರಿಗೆ ಪಾಠ ಕಲಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟವ್ರು ಬಂದ ಇದನ್ನು ಸರಿಯಾದ ಸ್ಥಿತಿಯೊಳಗೆ ದುರಸ್ತಿ ಕಾರ್ಯ ಅಥವಾ ಕಟ್ಟಡ ಸುಧಾರಿಸ್ಬೇಕಂತೇಳಿ ಸಂಬಂಧಪಟ್ಟವ್ರಿಗೆ ಆಗ್ರಹ ಮಾಡ್ತೀವಿ.